ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಭದೇನ ಸಂಚಿತಂ ದ್ರವ್ಯಂ ಸಮೂಲಂ ಚ ವಿನಶ್ಯತಿ. ಈ ಶ್ಲೋಕವನ್ನು ಸುಭಾಷಿತ ರತ್ನಭಂಡಾಗಾರದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಶ್ಲೋಕದಲ್ಲಿ ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು. ಪಿಪೀಲಿಕಾರ್ಜಿತಂ ಧಾನ್ಯಂ, ಇಲ್ಲಿ ಪಿಪೀಲಿಕ ಅಂತ ಹೇಳಿದ್ರೆ ಇರುವೆ ಅಂತ ಅರ್ಥ. ಅರ್ಜಿತಂ ಅಂದ್ರೆ ಸಂಪಾದಿಸಿದ್ದು ಅಥವಾ ಕೂಡಿಟ್ಟಿರುವಂಥದ್ದು. ಧಾನ್ಯಂ ಅಂದ್ರೆ ಧಾನ್ಯ ಅಂತ ಅರ್ಥ. ಇನ್ನು ಮಕ್ಷಿಕಾ ಸಂಚಿತಂ ಮಧು, ಇಲ್ಲಿ ಮಕ್ಷಿಕ ಅಂತ ಹೇಳಿದ್ರೆ ಜೇನುಹುಳು, ಸಂಚಿತಂ ಅಂದ್ರೆ ಕೂಡಿಡುವಂಥದ್ದು, ಮಧು ಅಂದ್ರೆ ಜೇನುತುಪ್ಪ. ಇರುವೆ ಕೂಡಿಟ್ಟಂತಹ ಧಾನ್ಯ ಆಗಿರಬಹುದು, ಜೇನುಹುಳು ಕೂಡಿಟ್ಟಂತಹ ಜೇನುತುಪ್ಪ ಆಗಿರಬಹುದು, ಇವೆರಡೂ ಕೂಡ ಯಾವತ್ತೂ ಉಳಿಯಲ್ಲ. ಸಿ ಮುಂದೆ ಹೇಳ್ತಾ ಹೋಗ್ತಾರೆ, ಇನ್ನು ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂ ಚ ವಿನಶ್ಯತಿ. ಇಲ್ಲಿ ಲುಬ್ಧೇನ ಸಂಚಿತಂ ದ್ರವ್ಯಂ, ಲುಬ್ಧ ಅಂದ್ರೆ ಜಿಪುಣ ಅಂತ ಅರ್ಥ, ಸಂಚಿತಂ ಅಂದ್ರೆ ಕೂಡಿಟ್ಟಂಥದ್ದು, ದ್ರವ್ಯಂ ಅಂದ್ರೆ ಹಣ, ಸಮೂಲಂ ಚ ವಿನಶ್ಯತಿ ಅಂದ್ರೆ ಇವೆಲ್ಲವೂ ಕೂಡ ನಾನು ಮೇಲೆ ಹೇಳ್ದನಲ್ಲ, ಯಾವುದೆಲ್ಲ, ಒಂದು ಜೇನುಹುಳು ಕೂಡಿಟ್ಟಂತಹ ಜೇನುತುಪ್ಪ ಆಗಿರಬಹುದು, ಇರುವೆ ಕೂಡಿಟ್ಟಂತಹ ಧಾನ್ಯ ಆಗಿರಬಹುದು, ಜಿಪುಣ ಕೂಡಿಟ್ಟಂತಹ ಹಣ ಆಗಿರಬಹುದು, ಇವೆಲ್ಲವೂ ಕೂಡ ಬುಡ ಸಮೇತವಾಗಿ ನಾಶವಾಗಬಿಡತ್ತೆ. ಈಗ ಪೂರ್ತಿ ಶ್ಲೋಕವನ್ನು ನಾವು ಒಂದು ಬಾರಿ ನೋಡೋದಾದ್ರೆ, ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತ ಮಧು ಲುಭದೇನ ಸಂಚಿತಂ ದ್ರವ್ಯಂ ಸಮೂಲ ಚ ವಿನಶ್ಯತಿ. ಅಂದ್ರೆ ಇರುವೆಗಳು ಕೂಡಿಟ್ಟಂತಹ ಧಾನ್ಯ ಆಗಿರಬಹುದು, ಜೇನು ನೊಣಗಳು ಕೂಡಿಟ್ಟಂತಹ ಜೇನುತುಪ್ಪ ಆಗಿರಬಹುದು, ಜಿಪುಣ ಕೂಡಿಟ್ಟಂತಹ ಹಣ ಆಗಿರಬಹುದು, ಇವೆಲ್ಲವೂ ಕೂಡ ಬುಡ ಸಮೇತವಾಗಿ ನಾಶವಾಗಿಬಿಡತ್ತೆ. ಅಂದ್ರೆ ತೀರಾ ಜಿಪುಣತನ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವತ್ತೂ ಕೂಡ ಇರಬಾರ್ದು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.